ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ ಸೆವೆನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಫ್ರೆಂಡ್ಸ್, ನಾನು ಸಾಗರ್ ಚಲ್ಗೌಡ. ಫ್ರೆಂಡ್ಸ್, ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ ಈ ರೀತಿ ಒಂದು ಟ್ರೆಂಡಿಂಗ್ ವೈಟ್ ಆಮ್ ಬ್ಲ್ಯಾಕ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿ ಅಲ್ಲಿ ನೀವು ನೋಡ್ತಾ ಇರ್ಬೋದು. ವೈಟ್ ಆಮ್ ಬ್ಲ್ಯಾಕ್ ಎಫೆಕ್ಟ್ ಜೊತೆಗೆ ನಿಮ್ಮ ಒಂದು ಇನ್ಶೀಲ್ನ ಆರ್ಟ್ ಒಳಗಡೆ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅನ್ನೊಂದು ಕಂಪ್ಲೀಟ್ ಟ್ರಿಕ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಫ್ರೆಂಡ್ಸ್ ಫ್ರೆಂಡ್ಸ್, ನಾನು ಯೂಸ್ ಮಾಡ್ತಾ ಇರೋ ಕೈನ್ ಮಾಸ್ಟರ್ ಬೇಕು. ಇನ್ಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಮತ್ತು ನನ್ನ ಕೈನ್ ಆಫ್ ಮಾಡಿಫೈ ಮಾಡ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಪಿಕ್ಚರ್ನ ಆಗಿರ್ಬೋದು, ಚಾನಲ್ ಲೋಗೋನ ಆಗಿರ್ಬೋದು ಚೇಂಜ್ ಮಾಡ್ಕೊಬೇಕು ಅಂದರೆ ಅದನ್ನು ಕೂಡ ಹೇಗೆ ಮಾಡಬೇಕು ಒಂದು ವಿಡಿಯೋ ಮಾಡಿದ್ದೀನಿ. ನಾವು ವಿಡಿಯೋನು ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ನೋಡ್ಕೊಬೋದು. ಫ್ರೆಂಡ್ಸ್, ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನೀವು ನೋಡ್ತಾ ಇರ್ಬೋದು 9:16 ರೇಷಿಯೋನ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಗೆ ಎಷ್ಟು ಬೇಕು ಸೆಕೆಂಡ್ ಬೇಕು ಸೆಕೆಂಡ್ವರೆಗೂ ನೀವು ಟೈಮ್ಲೈನ್ ಡ್ರ್ಯಾಗ್ ಮಾಡಿಕೊಂಡು ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದಿದ ನಂತರ ನೀವು ಪ್ಲೇ ಸ್ಟೋರ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಅಪ್ಲಿಕೇಶನ್ ಇರುತ್ತೆ, ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಮತ್ತು ಪ್ಲೇ ಸ್ಟೋರ್ನಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಎಫೆಕ್ಟರ್ ಎಡಿಟರ್ ನಿಮಗೆ ಸಿಗುತ್ತೆ. ಇದನ್ನು ಸರ್ಚ್ ಮಾಡ್ಕೊಬೇಕಾಗುತ್ತೆ. ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ನಿಮಗೆ ಸಿಗುತ್ತೆ. ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಪಿಕ್ಚರ್ ಗ್ಯಾಲರಿ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಜಸ್ಟ್ ಒನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮ್ಮ ಒಂದು ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಂತರ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಯಾವೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ನೀವು ನೋಡಿದ್ರೆ ಟಾಪಲ್ಲಿ ಟಿಕ್ ಮಾರ್ಕ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡೋ ಕ್ಲಾಸಿಕ್ ಎಫೆಕ್ಟ್ ಇರುತ್ತಲ್ಲ, ಕ್ಲಾಸಿಕ್ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಟಾಪಲ್ ಶೋ ಬಟನ್ ಇರುತ್ತಲ್ಲ, ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ವೈಟ್ ಆಮ್ ಬ್ಲ್ಯಾಕ್ ಪಿಕ್ಚರ್ ಏನಾಗಿರುತ್ತೆ ಅಂದರೆ ಇವಾಗ ನಮಗೆ ಕ್ರಿಯೇಟ್ ಆಗಿರುತ್ತೆ. ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದಿದ ನಂತರ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನೀವು ಮತ್ತೆ ಓಪನ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಮಾಡಿದೀವಲ್ವಾ, ಆ ಒಂದು ಪಿಕ್ಚರ್ನ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ. ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ಒಂದು ಪಿಕ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ, ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತು ಆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಫೈನಲ್ ವರ್ಗೂ ಕೂಡ ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಮತ್ತು ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ. ಬ್ಯಾಕಿಗೆ ಬಂದಿದ ನಂತರ ನೀವು ಏನಾಗುತ್ತೆ ಅಂದರೆ ಪಿಕ್ಸೆಲ್ಲ ಅನ್ನೋ ಒಂದು ಅಪ್ಲಿಕೇಶನ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಪಿಕ್ಸೆಲ್ಲ ಅನ್ನೋ ಒಂದು ಅಪ್ಲಿಕೇಶನ್ನ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡು ನಂತರ ಟಾಪಲ್ 3 ಡಾಟೆಡ್ ಲೈನ್ ಇರುತ್ತಲ್ಲ, ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಟ್ರಾನ್ಸ್ಪರೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾ ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡೋಕ್ಕಾಗುತ್ತಾರೆ ಟಾಪಲ್ 3 ಡಾಟೆಡ್ ಲೈನ್ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಮೇಜ್ ಸೈಜ್ ಅಂತ ಇರುತ್ತಲ್ಲ, ಇಮೇಜ್ ಸೈಜ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕಸ್ಟಮ್ ಅಂತ ಇರುತ್ತಲ್ಲ, ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಯೂಟ್ಯೂಬ್ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈ ಟೆಕ್ಸ್ಟ್ನ ನೀವು ಡಿಲೀಟ್ ಮಾಡ್ಕೊಬೇಕಾಗುತ್ತೆ, ಟಾಪಲ್ ಡಿಲೀಟ್ ಬಟನ್ ಇರುತ್ತಲ್ಲ ಡಿಲೀಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಒಂದು ಆರ್ಟ್ ಇರುವಂಥದ್ದು PNG ಕೂಡ ನಾನು ನಿಮಗೆ ಕೊಟ್ಟಿರ್ತೀನಿ, ಅಲ್ಲಿ ಅಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇರೋದು ನಾನು ಆರ್ಟ್ PNGನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೋಡೋಕೆ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇರೋದು ಸರ್ಕಲ್ ಟೈಪ್ ಇದೆಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರೋದು ಕಲರ್ ಬ್ರಷ್ದು ಒಂದು PNG ಕಾಣಿಸುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ರೆಡ್ ಕಲರ್ ಇರುತ್ತೆ, ನೀವು ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ರೆಡ್ ಕಲರ್ ನೀವು ನೋಡೋಕ್ಕಾಗುತ್ತೆ ಕಂಪ್ಲೀಟ್ಲಿ ಏನಾಗುತ್ತೆ ಅಂದರೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಬೇರೆ ಒಂದು ಕಲರ್ ಆ್ಯಡ್ ಆಗಿತ್ತು ಅಂತಂದರೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ನೋಡೋಕ್ಕಾಗುತ್ತೆ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಸ್ಕ್ರಾಲ್ ಮಾಡಿದ ನಂತರ ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಇನೇಬಲ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಸ್ಟ್ರೋಕ್ಗೆ ನೀವು ನೋಡೋಕ್ಕಾಗುತ್ತೆ ಅಂದರೆ ವೈಟ್ ಕಲರ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಬಾರ್ಡರ್ ಸ್ಟ್ರೋಕ್ ನಾನು ವೈಟ್ ಕಲರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ನೋಡೋಕ್ಕಾಗುತ್ತೆ ಅಂದರೆ ಸೆವೆನ್ ಆರ್ 10 ಒಳಗಡೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಇದನ್ನು ಸೆಟ್ ಮಾಡ್ಕೊಬೇಕಾಗುತ್ತೆ. ಸೆಟ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತು ಪ್ಲಸ್ ಮಾರ್ಕ್ ಇರುತ್ತಲ್ಲ, ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಮತ್ತು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇದನ್ನು ಕಂಪ್ಲೀಟ್ಲಿ ನ್ಯೂ ಟೆಕ್ಸ್ಟ್ ಇರುತ್ತಲ್ಲ, ಅದನ್ನು ಕಂಪ್ಲೀಟ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಡಿಲೀಟ್ ಮಾಡ್ಕೊಬೇಕಾಗುತ್ತೆ. ಡಿಲೀಟ್ ಮಾಡಿದ ನಂತರ ನೀವು ಇನ್ಶೀಲ್ನ ನೀವು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಯಾರೋ ಒಂದು ಇನ್ಶೀಲ್ನ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವರೋ ಒಂದು ಇನ್ಶೀಲ್
ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಎಕ್ಸ್ಪೋರ್ಟ್ ಇಮೇಜ್ ಅಂತ ಕೇಳುತ್ತೆ. ಎಕ್ಸ್ಪೋರ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಡೈಮೆನ್ಷನಲ್ಲಿ ನೀವು ಅಲ್ಟ್ರಾನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಲ್ಟ್ರಾನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಟು ಗ್ಯಾಲರಿ ಅಂತ ಇರುತ್ತಲ್ಲ, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ, ಪಿಕ್ಸೆಲ್ ಅಬ್ ಒಂದು ಫೋಲ್ಡರ್ಲ್ಲಿ ಹೋಗಿ ಕಂಪ್ಲೀಟ್ಲಿ ಸೇವ್ ಆಗಿರುತ್ತೆ. ನಂತರ ಕಂಪ್ಲೀಟ್ಲಿ ಬ್ಯಾಕಿಗೆ ಬರಬೇಕಾಗುತ್ತೆ. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಾವು ಪಿ ಎನ್ ಜಿನ ಕ್ರಿಯೇಟ್ ಮಾಡಿದ್ದೀವಿ ಪಿಕ್ಸೆಲ್ ಅಬ್ ಅಲ್ಲಿ, ಒಂದು ಪಿ ಎನ್ ಜಿನ ಇವಾಗ ನಾವು ನೋಡೋಕ್ಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ಪಿ ಎನ್ ಜಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ. ಎನ್ಲೋಡ್ಸ್ ಮಾಡ್ಕೊಂಡ್ರೆ ಸೆಂಟ್ರಲ್ ಏನಿರುತ್ತಲ್ಲ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡೋಕ್ಕಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಿ, ಮತ್ತೆ ಟಾಪ್ಗೆ ತೊಗೊಂಡೋಗಿದ್ದೀರಿ. ಮತ್ತೆ ಅಲ್ಲಿ ನೋಡ್ತಾ ಇರೋದು ಕೇ ಐಕಾನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕಂಪ್ಲೀಟ್ಲಿ ಫೈನಲ್ ವರ್ಗೂ ಡ್ರ್ಯಾಗ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರೋದು ಕೇ ಐಕಾನ್ ಮೇಲೆ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಒಂದು ಸೆಕೆಂಡ್ ಮೂವ್ ಮಾಡ್ಕೊಬೇಕಾಗುತ್ತೆ. ಮೂವ್ ಮಾಡಿದ ನಂತರ ನೋಡೋಕ್ಕಾಗುತ್ತೆ ಅಂದರೆ ಬಾಟಮ್ಗೆ ಬರಬೇಕಾಗುತ್ತೆ. ಅಲ್ಲೊಂದು ಪ್ಲಸ್ ಮಾರ್ಕ್ ಏನಾಗುತ್ತೆ ಅಂದರೆ ಕೀ ಮಾರ್ಕ್ ಇನೇಬಲ್ ಆಗುತ್ತೆ. ಮತ್ತೆ ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ, ಒಂದು 2-3 ಸೆಕೆಂಡ್ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿಂದ ನೀವು ನೋಡೋಕ್ಕಾಗುತ್ತೆ ಜಿಗ್ಝಾಗ್ ಟೈಪಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊತ ಹೋಗಬೇಕಾಗುತ್ತೆ. ಇವಾಗ ಲೆಫ್ಟ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಾ ಇರೋದು ಒಂದು 2 ಸೆಕೆಂಡ್ ಮೂವ್ ಮಾಡ್ಕೊಬೇಕಾಗುತ್ತೆ. ಇವಾಗ ನೋಡೋಕ್ಕಾಗುತ್ತೆ ಅಂದರೆ ರೈಟ್ ಸೈಡ್ಗೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಏನಾಗುತ್ತೆ ಅಂದರೆ ನಂತರ ಅಲ್ಲಿ ಪ್ಲಸ್ ಮಾರ್ಕ್ ಏನಾಗುತ್ತೆ ಅಂದರೆ ಇನೇಬಲ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಇನೇಬಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ನೀವು 1-2 ಸೆಕೆಂಡ್ ನೋಡೋಕ್ಕಾಗುತ್ತೆ ಅಂದರೆ ಜಸ್ಟ್ ಡ್ರ್ಯಾಗ್ ಮಾಡ್ಕೊತ ಹೋಗ್ತಿದ್ರೆ ಸಾಕು, ಅಲ್ಲಿ ಏನಾಗುತ್ತೆ ಅಂದರೆ ಅನಿಮೇಷನ್ ಕೀ ಇನೇಬಲ್ ಆಗ್ತಾ ಹೋಗ್ತಾ ಇರುತ್ತೆ. ನಂತರ ಅಲ್ಲಿ ನೋಡ್ತಾ ಜಿಗ್ಝಾಗ್ ಟೈಪಲ್ಲಿ ನೋಡೋಕ್ಕಾಗುತ್ತೆ ಅಂದರೆ ಲೆಫ್ಟ್ ರೈಟಲ್ಲಿ ನೋಡೋಕ್ಕಾಗುತ್ತೆ ಅಂದರೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಫೈನಲಿ ನೀವು ಆಗುತ್ತೆ ಅಂದರೆ ಬಾಟಮ್ಗೆ ತೊಗೊಂಡು ಬರಬೇಕಾಗುತ್ತೆ. ನಂತರ ಸೆಂಟ್ರಿಗೆ ತೊಗೊಂಡೋಗಿ ಸೆಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸೆಂಟ್ರಿಗೆ ಸೆಟ್ ಮಾಡಿದ ನಂತರ ಮತ್ತೆ ಒಂದು ಕೇಕ್ ಇನೇಬಲ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ಫೇಸ್ ಇರುತ್ತಲ್ಲ, ಫೇಸ್ ಹತ್ರ ತೊಗೊಂಡು ಹೋಗಬೇಕಾಗುತ್ತೆ. ಮತ್ತೆ ಮೂವ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಮೂವ್ ಮಾಡಿದ ನಂತರ ಸ್ವಲ್ಪ ಬಾಟಮ್ಗೆ ತೊಗೊಂಡು ಬರಬೇಕಾಗುತ್ತೆ. ಮತ್ತೆ ಫೈನಲ್ಗೆ ತೊಗೊಂಡು ಹೋಗಬೇಕಾಗುತ್ತೆ. ಫೈನಲ್ ತೊಗೊಂಡೋದ ನಂತರ ಫೇಸ್ ಮೇಲೆ ತೊಗೊಂಡೋಗಿ ನಿಲ್ಲಿಸಬೇಕಾಗುತ್ತೆ. ಮತ್ತೆ ಸೆಟ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ನೋಡೋಕ್ಕಾಗುತ್ತೆ. ಒಂದ್ಸರಿ ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ. ಕರೆಕ್ಟ್ಲಿ ಸೆಟ್ ಆಗಿದೆ, ಅನಿಮೇಷನ್ ಆಗ್ತಿದೆ, ಈ ಒಂದು ಪಿ ಎನ್ ಜಿ ಅಂತ ನೀವು ನೋಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂತಂದರೆ ಅನಿಮೇಟ್ ಆಗ್ತಿದೆ. ಅನಿಮೇಟ್ ಆಗಿದ ನಂತರ ನೀವು ಟಾಪಲ್ಲಿ ಶೇರ್ ಬಟನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 720 ಕೊಟ್ಟು ಫ್ರೇಮ್ ರೇಟ್ನ 60 FPS ಕೊಟ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಪೋರ್ಟ್ ಒಂದು ಫೋಲ್ಡರ್ ಗ್ರೇಟ್ ಆಗಿರುತ್ತೆ, ಎಕ್ಸ್ಪೋರ್ಟ್ ಒಂದು ಫೋಲ್ಡರ್ ಒಳಗಡೆ ಸೇವ್ ಆಗಿರುತ್ತೆ. ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ 9:16 ನೀವು ಸೆಲೆಕ್ಟ್ ಮಾಡ್ಕೊಂಡು ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಾರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಆಪ್ ನಾವು 2nd ವರೆಗೂ ವೀಡಿಯೋ ಮಾಡಿದ್ವು, 2nd ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಪೋರ್ಟ್ ಒಂದು ಫೋಲ್ಡರ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಒರಿಜಿನಲ್ ಪಿಕ್ಚರ್ನ ನೀವು ಏನು ನೋಡೋಕ್ಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಒರಿಜಿನಲ್ ಪಿಕ್ಚರ್ನ ಆ್ಯಡ್ ಮಾಡಿಕೊಂಡು ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ, ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಈ ಒಂದು ಇಮೇಜ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಎಕ್ಸ್ಪೋರ್ಟ್ ಒಂದು ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಎಫೆಕ್ಟ್ ಇರುವಂಥ ಒಂದು ವಿಡಿಯೋನ. ಮತ್ತೆ ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ, ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಮತ್ತೆ ಅದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ, ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕ್ರೋಮಾಕಿನ ಎನೇಬಲ್ ಮಾಡ್ಕೊಬೇಕಾಗುತ್ತೆ. ರೆಡ್ ಕಲರ್ ಇಲ್ಲದೆ ಕೀ ಕಲರ್ ಏನಾದರೂ ಬೇರೆ ಇತ್ತು ಅಂದರೆ ಗ್ರೀನ್ ಕಲರ್ ಇತ್ತು ಅಂದರೆ ಕೀ ಕಲರ್ ಮೇಲೆ ಕ್ಲಿಕ್ ಮಾಡಿ ನೋಡೋಕ್ಕಾಗುತ್ತೆ ಅಂದರೆ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಕರೆಕ್ಟ್ಲಿ ರೆಡ್ ಕಲರ್ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ. ಇವಾಗ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂದರೆ ಈ ಒಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಎಫೆಕ್ಟ್ ಇರುವಂಥ ಒಂದು ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಿದೆ. ಇದೇ ರೀತಿ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸ್ಟೆಪ್ನ ನೀವೇನಾದರೂ ಫಾಲೋ ಮಾಡಿದ್ರೆ ಅಂದರೆ ಇದೇ ರೀತಿ ಒಂದು ಟ್ರೆಂಡಿಂಗ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಎಫೆಕ್ಟ್ ಇರುವಂಥ ಒಂದು ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.